ಸಿಕ್ಕಾಮುತ್ತಿ ನೋಡಿದೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರ್ ಕ್ಯಾಂಡಿಡೇಟ್ ಆಗ್ಬಿಟ್ರಲ್ಲ ಹೆಂಗಿದು? ನಾನು ಟೀಚರ್ಸು ಶಿಕ್ಷಣ ಕ್ಷೇತ್ರದ ಕೆಲಸ ಮಾಡಲಿಕ್ಕೆ ಓಪನ್ ಆಗಿ ಅಥವಾ ಸ್ವತಂತ್ರವಾಗಿ ಅವಕಾಶ ಇಲ್ಲನಾದ್ರೆ ಅಲ್ಲಿ ಯಾಕಿರ್ಬೇಕು? ಇದೊಂದೇ ಪಾರ್ಟಿನಲ್ಲಿ ನೀವು ಮಾತಾಡಬೇಡಿ ಅಂತ ಹೇಳೋದು, ಸಮಸ್ಯೆಗಳಿದ್ರೆ ನೀವು ಮಾತಾಡ್ಕೊಡುದು. ಅಂದ್ರೆ ಬಿಜೆಪಿಲಿ ಬಾಯಿ ಬೀಗ ಆಗ್ತಾರೆ? ಹಾ, ಬೀಗಲ್ಲ, ಒಲ್ದೇ ಬಿಡ್ತಾರೆ. ಶಕ್ತಿವಂತ ನಾಯಕ ಪರಿಷತ್ತಲ್ಲಿದ್ರು, ಶಿಕ್ಷಕರ ಪರವಾಗಿ ಒಂದು ದೊಡ್ಡ ಶಕ್ತಿ ಆಗಿದ್ರು. ಬಟ್ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ ಅನ್ಸುತ್ತೆ ನಿಮಗೆ? ಕೆಲಸ ಮಾಡೋನ್ಗೆ ವ್ಯತ್ಯಾಸ ಏನಿರಲ್ಲ. ಬಟ್ ಇಲ್ಲಿ ರಾಜಾಜಿನಗರ ಬಿಜೆಪಿ ಅವ್ರನ್ನ ಕಂಡ್ರೆ ಇದು ನಮ್ಮ ಭದ್ರಕೋಟೆ, ಸುರೇಶ್ ಕುಮಾರ್ ಫುಲ್ ಸ್ಟ್ರಾಂಗ್, ಬಿಜೆಪಿ ಸ್ಟ್ರಾಂಗ್ ಅಂತ. ರಾಜಾಜಿನಗರ ಭದ್ರಕೋಟೆ ಅಲ್ಲ, ಚುನಾವಣೆಗೆ ಅಂತ ಬಂದಿಲ್ಲ, ಗೆಲ್ಬೇಕು ಅಂತ ಬಂದಿರೋನು. ಡೆವಲಪ್ಮೆಂಟ್ ಆಗಿದೆಯಾ ರಾಜಾಜಿನಗರ? 100% ಸತ್ಯ ಹೇಳ್ತೀನಿ, ಏನ್ ಅಂತ ಅಭಿವೃದ್ಧಿ ಆಗ್ಲೇ ಇಲ್ಲ ಸರ್. ನೀವು ರಾಜಾಜಿನಗರ ಕ್ಷೇತ್ರಕ್ಕೆ ಏನ್ ಮಾಡಬೇಕು ಅನ್ಕೊಂಡಿದ್ರಿ? ರಾಜಾಜಿನಗರವನ್ನ ಮಾದರಿ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿ ಮೊದಲ ಅವಧಿಯಲ್ಲೇ ತೋರಿಸ್ತೀನಿ. ಲಕ್ಷಾಂತರ ಜನ ಶಿಕ್ಷಕರು ನಿಮ್ಮ ನಂಬ್ಕೊಂಡಿದ್ರು, ನೆಚ್ಕೊಂಡಿದ್ರು, ಅವರೆಲ್ಲ ಬಿಟ್ಟು ಬಂದು ಇತ್ತಲ ಕಡೆಗೆ ಕಷ್ಟ ಆಗ್ಲಿಲ್ವಾ ನಿಮ್ಗೆ ಅಂತ ಮಾನಸಿಕವಾಗಿ ತುಂಬಾ ಹತ್ತಿದ್ದೀನಿ. ಸ್ವಾಭಿಮಾನ ಜೊತೆ ಸಂಘರ್ಷ ಕೂಡ ಆಗಿದೆ. ನೀವು ಪಾರ್ಟಿ ಸೇರಿದ್ ದಿಢೀರ್ನೆ ಕಾಂಗ್ರೆಸ್ ಸೇರ್ಪಡೆ ಆಗಿದೆ. ಬಟ್ ಅಲ್ಲೂ ಕೂಡ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು, ಎಲ್ಲರೂ ಕೂಡ ಸಮಾಧಾನ ಮಾಡ್ಕೊಂಡು ಜೊತೆ ಕರ್ಕೊಂಡು ಹೋಗುವಂತ ಕೆಲಸ ಆಗ್ತಿದೆಯಾ ಅಂತ. ಯಾವುದೇ ಅನುಮಾನ ಬೇಡ, ನಮ್ಮಲ್ಲಿ ಡಿಸ್ಪ್ಯೂಟ್ ಅನ್ನೋದು ಇರಲ್ಲ ಸರ್. ಈ ಬಂಡೆ ಮೇಲೆ ಭತ್ತ ಬೆಳೆದವರು MLC ಎಲೆಕ್ಷನ್ ಅಲ್ಲಿ, ಬಟ್ ಆದ್ರೂ ಕೂಡ ಅಂತರ ಎಷ್ಟು ಅಂತ ಕೇಳ್ತೀನಿ. ರಾಜಾಜಿನಗರದಲ್ಲಿ 100ಕ್ಕೆ 100 ಭಾಗ ಕಾಂಗ್ರೆಸ್ ಗೆಲ್ಲುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಒಂದ್ ರೀತಿಯ ವ್ಯತ್ಯಾಸಗಳು ಬಣಗಿಣ ಅಂತ ನಡೀತಿದೆ. ನಾನು ಗಮನಿಸಂಗೆ ಅಲ್ಲೇನು ಡಿಫ್ರೆನ್ಸಸ್ ಇಲ್ಲ ಸರ್. ಆಕಾಂಕ್ಷಿತರು ಅವರು, ನಾನಾಗ್ಬೇಕು ಅನ್ಕೊಳ್ಳೋದ್ರಲ್ಲಿ ತಪ್ಪಿನ ಶಿವಕುಮಾರ್ ಅವರಿಗೆ, ನಾನಾಗ್ಬೇಕು ಅಂತ ಸಿದ್ದರಾಮಯ್ಯ ಅವರು ಅನ್ಕೊಳ್ಳೋದು ತಪ್ಪಿನ ಆಕಾಂಕ್ಷೆ ತಪ್ಪಲ್ಲ, ಸಂಘರ್ಷ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಆಗಲ್ಲ. ನಾನು ಗಮನಿಸ್ದಂಗೆ, ನಾನು ನೋಡಿದಂಗೆ 1% ಕೂಡ ಡಿಫ್ರೆನ್ಸಸ್ ಇಲ್ಲ. ನನ್ನ ಜೀವನದಲ್ಲಿ ನೋಡದೇ ಇರುವಂತ ಭ್ರಷ್ಟಾಚಾರ ಎಲ್ಲಾನ ಇದ್ರೆ ಈ ಸರ್ಕಾರದಲ್ಲಿ ಶಿಕ್ಷಕರ ಕಣ್ಣಲ್ಲಿ ಯಾರು ನೀರು ತರ್ತಾರೆ ಆ ಸರ್ಕಾರ ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಅವರು ಹೇಳ್ತಾರೆ 40% ಸರ್ಕಾರ ಅಂತ, ನಿಮ್ ಪ್ರಕಾರ ಎಷ್ಟು ಪರ್ಸೆಂಟ್ ಸರ್? ಇನ್ನೊಂದು ಜಾಸ್ತಿನೇ ಇದೆ ಸರ್. ಜೈನ್ಸ್ ಸರ್ 5 ಕೋಟಿ ದುಡ್ಡು ಕೇಳಿದ್ರು, ಅವ್ರಿಗೂ ಕನ್ಸೆಷನ್ ಇಲ್ವಾ? ಬಿಜೆಪಿ ಕಾರ್ಯಕರ್ತ ಇದಾರಲ್ಲ, ಮುಖಂಡರಿದಲ್ಲ, ಅವ್ರಿಗೂ ಕನ್ಸೆಷನ್ ಇಲ್ಲ. ಅಲ್ಲಿ ಇರೋ ಮಿನಿಸ್ಟ್ ಇಲಾಖೆಲ್ಲ ಭ್ರಷ್ಟಾಚಾರ ಇದೆ ಸರ್, ಎಲ್ಲರಲ್ಲೂ ಇದೆ, ಎಲ್ಲದರಲ್ಲೂ ಇದೆ. ಬಿಜೆಪಿ ಕಾರ್ಯಕರ್ತನೇ ಅಸಹ್ಯ ಪಟ್ಕೋತಾನೆ ಸರ್. ಬಿಜೆಪಿ ನಲ್ಲಿ ಈ ಲಿಂಗಾಯತ ಟ್ಯಾಗ್ ತೆಗಿಬೇಕು ಅನ್ನೋದು ಇದೆ. ಲಿಂಗಾಯತ ಟ್ಯಾಗ್ ತೆಗೆದ್ರೆ 20% ವೋಟ್ ದಾಟಲ್ಲ ಅಂತ ಅಲ್ಲೇ 13 ಜನ ತೋರಿಸೋರಲ್ಲ. ನಾಯಕತ್ವದ ಕೊರತೆ ಬಿಜೆಪಿ ನಲ್ಲಿ ಇದೆ ಸರ್, ನಾಯಕತ್ವದ ಕೊರತೆ ಇದೆ. ಬೇಕ ಯೂಸ್ ಅಂಡ್ ಥ್ರೋ ಪಾಲಿಸಿ ಅವರಲ್ಲಿದೆ. ಭ್ರಷ್ಟಾಚಾರ, ಭ್ರಷ್ಟಾಚಾರ ಜೋರಾಗಿ ಗಡು ಭ್ರಷ್ಟಾಚಾರ. ಭ್ರಷ್ಟಾಚಾರ ಹಂಗಿಂಗಲ್ಲ, ಎವಿ ಎವಿ. ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದ್ರೆ ಇದನ್ನ ಹೆಂಗ್ ಕಂಟ್ರೋಲ್ ಮಾಡ್ತೀರಿ ಅಂತ. ಯಾವುದೇ ಸರ್ಕಾರ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಯಾವುದೇ ವರ್ಗಾವಣೆಗಳಲ್ಲಿ, ಅಪಾಯಿಂಟ್ಮೆಂಟ್ ಅಲ್ಲಿ ಇದರಲ್ಲೆಲ್ಲ ದುಡ್ಡು ತಗೊಳ್ಳೋದು ಎಲ್ಲ ನಿಲ್ಬೇಕು ಸರ್. ರಾಹುಲ್ ಗಾಂಧಿ ಅವರ ಸಂಸದ ಸ್ಥಾನನೇ ಅನರ್ಹ ಆಗೋಯ್ತು ಅಲ್ಲ ಕಾಲ. ಯಾವ ಆಡಳಿತ ಪಕ್ಷ ವಿರೋಧ ಪಕ್ಷವನ್ನ ಗೌರವಿಸ್ತಾರೆ, ವಿರೋಧ ಪಕ್ಷವನ್ನ ಎನ್ಕರೇಜ್ ಮಾಡ್ತಾರೆ, ಅವ್ರ ಮಾತ್ರ ಸಕ್ಸಸ್ ಆಗಲ್ಲ. ಫಲೌಜಿಯಾದ್ ಬಗ್ಗೆ ಹೋಗ್ಬೇಕು, ಟಿಪ್ಪು ಬಗ್ಗೆ ಮಾತಾಡ್ಬೇಕು, ಈ ರೋಡ್ ಮೋರಿ ಬಗ್ಗೆ ಎಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಕಟೀಲ್ ಹೇಳಿದವರು. ನೀವ್ ಎಷ್ಟು ದಿವಸ ಪಾಕಿಸ್ತಾನ ತೋರಿಸ್ತೀರಿ ಸರ್? ಎಷ್ಟು ದಿವಸ ರಾಮನ್ ಹೇಳ್ತೀರಿ ಸರ್? ನಮ್ ತಾತ ಮುತ್ತ ನಾವೆಲ್ಲೂ ಕೂಡ ರಾಮನ್ ಪೂಜೆ ಮಾಡ್ತೀವಿ ಸರ್. ಊರಿಗೌಡ ನಂಜೇಗೌಡನೆಲ್ಲ ತಂದ್ಬಿಟ್ಟಿದ್ರು. ಅಟ್ ಲೀಸ್ಟ್ ಊರಿಗೌಡ ನಂಜೇಗೌಡ ಬಂದ್ರಿ, ಇವರು ಫ್ರೀಯಾಗಿ ಕೆಲಸ ಮಾಡ್ಕೊಡ್ತಿದ್ರು ಅನ್ನ ಕೇಳಿ. ರಾಜಾಜಿನಗರದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಪುಟ್ಟಣ್ಣ ಅವರಿಗೆ ಯಾವ ಕಾರಣಕ್ಕೆ ವೋಟ್ ಹಾಕಬಹುದು ಅಂತ ಫೀಲ್ ಮಾಡ್ಬೋದು ತಾವು? ರಾಜಾಜಿನಗರದ ಅಭಿವೃದ್ಧಿಯ ನನ್ನ ಗುರಿ, ದಕ್ಷತೆಯಿಂದ ಕೆಲಸ ಮಾಡ್ತೀನಿ ಸರ್. ಈ ಸಲ ರಾಜಾಜಿನಗರದಲ್ಲಿ ಕಾಂಗ್ರೆಸ್ ನನ್ನ ಗೆಲ್ಸ್ತಾರೆ, ನನ್ನನ್ನು ಗೆಲ್ಸ್ತಾರೆ. ರಾಜಾಜಿನಗರವನ್ನ ಬೆಂಗಳೂರು ನಗರದಲ್ಲಿ ಒಂದು ಮಾದರಿ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿ ತೋರಿಸ್ತೀನಿ. ಎರಡ್ 2023 ಚುನಾವಣಾ ರಣಕಣ ರಂಗೇರ್ತಾ ಇದೆ. ಇನ್ನು ಕೆಲವೇ ದಿನಗಳು, 224 ವಿಧಾನಸಭಾ ಕ್ಷೇತ್ರಗಳು. ನಾವು ಅಧಿಕಾರಕ್ಕೆ ಬರಬೇಕು, ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು 3 ಪಕ್ಷದವರ ಲೆಕ್ಕಾಚಾರ. ಬಿಜೆಪಿಯಿಂದ ಅಂದ್ರೆ ದೀರ್ಘಕಾಲದ ರಾಜಕಾರಣ, ಕಾಲೇಜ್ ಡೇಸ್ ಅಲ್ಲೇ ಯೂನಿಯನ್ ಲೀಡರ್ ಆಗಿ ಆಯ್ಕೆಯಾಗಿ, ಅದಾದ್ಮೇಲೆ MNC ಆಗಿ, ಸತತವಾಗಿ JDS ಇಂದ ಆಯ್ಕೆಯಾಗಿ, ರಾಜ್ಯದ ಲಕ್ಷಾಂತರ ಶಿಕ್ಷಕರನ್ನ ರೆಪ್ರೆಸೆಂಟ್ ಮಾಡಿ ಅವರ ಪರವಾಗಿ ವಿಧಾನ ಪರಿಷತ್ನ ಅಂದ ಆಯ್ಕೆ ದನಿಯಾಗಿದ್ರು ಅವರು. ಆದ್ರೆ ಬಿಜೆಪಿ ಬಿಟ್ಟಿದ್ದು ನಂಗೆ ಬಹಳ ಆಶ್ಚರ್ಯ ಆಗ್ತಿತ್ತು. ಪುಟ್ಟಣ್ಣವರು ಯಾಕೆ BJP ಬಿಟ್ರಿ? ಯಾರೋ ಧೈರ್ಯ ಮಾಡಲ್ಲ ಹಂಗೆ. ಬಟ್ ಧೈರ್ಯವಂತ ಪುಟ್ಟಣ್ಣ ಅವ್ರಿಗೆ ನನ್ನ ಜೊತೆ ಇದ್ದಾರೆ, ರಾಜಾಜಿನಗರದ ಕಾಂಗ್ರೆಸ್ ಅಭ್ಯರ್ಥಿ. ಸರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.